ಮಕ್ಕಳ ಮಕ್ಕಳ ಆಟ ಆಡ್ತೀರಾ? ಆಟ ಆಡ್ರಿ ಮಕ್ಕಳ, ಆಟ ಆಡಿ. ನಮ್ಗೂ ಆಟ ಆಡಕ್ ಬರ್ತದೆ, ತುಂಬಾ ನೋವಾಗುತ್ತೆ. ನನ್ನ ಪ್ರಧಾನಮಂತ್ರಿಯ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಅಂದಾಗ ನನಗೆ ಡೀಪ್ ಆಗಿ ನೋವಾಗುತ್ತೆ. ನನ್ನ ಸರ್ಟಿಫಿಕೇಟ್ ಡೂಪ್ಲಿಕೇಟ್ ಆದಂದಕ್ಕೂ ಅಷ್ಟು ನೋವಾಗಿಲ್ಲ ಭಕ್ತರೆ. ಪ್ಲೀಸ್ ಗಿವ್ ಮಿ ಒರಿಜಿನಲ್ಸ್. ಐ ವಾಂಟ್ ಟು ಸಿ ಮೈ ಪ್ರೈಮ್ ಮಿನಿಸ್ಟರ್ಸ್ ಮಾಸ್ಕಾರ್ಡ್ಸ್ ಆರ್ ಒರಿಜಿನಲ್ಸ್ ಆರ್ ನಾಟ್, ಬಿಕಾಸ್ ಈ ಹಿಮ್ಸೆಲ್ಫ್ ಕ್ಲೇಮ್ಸ್. ಅವರೇ ಎನ್ಡಿಟಿವಿನಲ್ಲಿ ಕ್ಲೇಮ್ ಮಾಡ್ತಾರೆ ಅವರು ಹೈಸ್ಕೂಲ್ ತನಕ ಓದಿದಂತ. ಹೈಸ್ಕೂಲ್ ತನಕ ಅಂತ ಓದಿ ನಿಜ ಆಗಿದ್ರೆ ಕಾಲೇಜ್ ಯಾವಾಗ ಹೋದ್ರು ಅನ್ನೋ ಒಂದು ನೋವು ನಮ್ಗಿದೆ. ಹಂಗಾಗಿ ಆ ಭಕ್ತರಿಗೆ ಒಂದು ಚಾಲೆಂಜ್ ಕೊಟ್ಬಿಡೋಣ ಅಲ್ವಾ? ನಿಮಗೆ ಒಂದು ವಾರ ಸಮಯ ಕೊಡ್ತೀವಿ, ನೀವು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಅಪ್ಲೈ ಮಾಡಿ. ನಿಮ್ದೇ ಅಲ್ಲ ಸರ್ಕಾರ, ಏನು ಭಕ್ತರು ಕೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ರಿಲೀಸ್ ಮಾಡ್ಬೇಕು ಅದನ್ನ ವಿತ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್. ನಮಗೆ ಕೊಟ್ರೆ ನಾವು ನಿಮಗೆ ಚಿರುಋಣಿಯಾಗಿರ್ತೀವಿ. ನಮ್ಮ ದೇಹದಲ್ಲಿ ನೋವಿದೆ ರೀ, ಡೂಪ್ಲಿಕೇಟ್ ಮಾಸ್ಕ್ ನಿಮ್ ಪ್ರಧಾನಮಂತ್ರಿ ಅಂತಾರೆ, ನಮ್ಗೆ ಗೊತ್ತು ಅದಲ್ಲ, ಒರಿಜಿನಲ್ಲೇ ಅವರು, ಅವರೇ ಒರಿಜಿನಲ್. ಡೂಪ್ಲಿಕೇಟ್ ಮಾಸ್ಕ್ ಹಾಕಕ್ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಂಗಾಗಿ ನಾವು ಡಿಫೆಂಡ್ ಮಾಡ್ಬಿಡ್ತೀವಿ ನಮ್ ಪ್ರಧಾನಮಂತ್ರಿದು ಒರಿಜಿನಲ್ ಅಂತ. ನಮ್ ಪ್ರಧಾನಮಂತ್ರಿದು ಒರಿಜಿನಲ್, ಅವ್ರದ್ದು ಒರಿಜಿನಲ್ ಏನು ಅಂತ ಕೇಳ್ಬಿಡಿ ನನ್ಗೆ, ಓಕೆ? ಅವ್ರದ್ದು ಒರಿಜಿನಲ್ ಅಂತ ನಾನು ಹೇಳ್ಬಿಡಿದೀನಿ, ಏನು ಅಂತ ಕೇಳ್ಬಿಡಿ, ಓಕೆ? ಏನು ಒರಿಜಿನಲ್ ಅಂತ ಡೋಂಟ್ ಆಸ್ಕ್ ಮಿ, ಇಸ್ ಒರಿಜಿನಲ್, ಓಕೆ? ಪ್ರಧಾನಮಂತ್ರಿ ಅವ್ರದ್ದು ಒರಿಜಿನಲ್. ಹಾಗಾಗಿ ಅವರು ಡಿಗ್ರಿನೂ ಓದಿದ್ದಾರೆ, ಮಾಸ್ಟರ್ ಪಿ ಎಚ್ ಡಿ ಎಲ್ಲ ಮಾಡಿದಾರೆ ಅಂತ ನಮ್ಗೆ ಒಂಥರ ಏನಂತೀರಾ? ಪಿ ಎಚ್ ಡಿಗಿಂತ ಜಾಸ್ತಿ ಏನೇನಿದೆಯೋ ಅದೆಲ್ಲ ಓದಿದ್ದಾರೆ ಅವರು, 3 ಗಂಟೆ ಓದಿದ್ದಾರೆ, ಎಲ್ಲ ಓದಿದ್ದಾರೆ. ಬಟ್ ಆದ್ರೆ ನಮಗ್ ಬೇಕಾಗಿರೋದು ಅವರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಅವರ ಒಂದು ಸರ್ಟಿಫಿಕೇಟ್ಸ್. ಯಾವಾಗ ಕೊಡ್ತೀರಾ ಭಕ್ತರೆ? ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ, ಇಲ್ಲ ಸೂಪರ್ ವಾ ಸೂಪರ್ ಲೇ. ಬರಿ ಮನಸರಲ್ಲ ನಾವು, ವಕೀಲರ ಆಮೇಲೆ ಹೋರಾಟಕ್ಕೆ ಇಳಿದ್ರೆ ಹಿಂದೆ ಮುಂದೆ ನೋಡಲ್ಲ. ನಮ್ಮವೆಲ್ಲ ಕೊಟ್ಟಿದೀವಿ, ಸಸ್ಪೆನ್ಷನ್ ಚಾಲೆಂಜ್ ಮಾಡ್ತೀವಿ. ಬಟ್ ಈಗ ನಮಗ್ ಬೇಕಾಗಿರೋದು ದೇಶದ ಪ್ರಧಾನಮಂತ್ರಿಯ ಅವರ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿಯ ಸರ್ಟಿಫಿಕೇಟ್ ಬಗ್ಗೆ ಪುರಾವೆಗಳು, ಅವರ ಕಾಲೇಜ್ಗೆ ಹೋಗಿದ್ದ ಅಟೆಂಡೆನ್ಸ್ ಸರ್ಟಿಫಿಕೇಟ್, ಐ ನೋ ರೈಟ್, ಕಾನ್ವೊಕೇಶನ್ ಸರ್ಟಿಫಿಕೇಟ್ಸ್, ಅವರ ಬ್ಯಾಚ್ ಮೇಟ್ ಡೀಟೇಲ್ಸ್, ಆಮೇಲೆ ಅವರ ಹೇಳೋ ಪ್ರಕಾರ 35 ವರ್ಷ ತಿರುಗಾಡ್ಕೊಂಡಿದ್ರು, ತಿರುಗಾಡ್ಕೊಂಡ ಮೇಲೆ ಯಾವ ಕಾಲೇಜ್ ಸೇರ್ಕೊಂಡ್ರು, ಡೆಲ್ಲಿಗೆ ಯಾವಾಗ ಬಂದ್ರು, ಯಾರು ಅವರ ಬ್ಯಾಚ್ ಮೇಟ್ಸ್, ಅವ್ರ ಜೊತೆಲಿ ಓದೋರು ಯಾರು, ಅವ್ರ ಕ್ಲಾಸ್ ಟೀಚರ್ ಯಾರು, ಅವ್ರ ಪ್ರಿನ್ಸಿಪಲ್ ಯಾರು, ಅಲ್ಲಿ P1 ಯಾರಿದ್ದ, ಅಲ್ಲಿ ಫೀಸ್ ಎಷ್ಟು ಕಟ್ಟಿದ್ರು, ರೆಸಿಪ್ಟ್ ಎಲ್ಲಿ ಇದ್ದದ್ದು, ಆಮೇಲೆ ಕ್ಯಾಂಟೀನ್ ಅಲ್ಲಿ ಆ ಬಟ್ಟೆ ಹೆಸರು, ಅಲ್ಲಿದ್ದಂತ ಸೆಕ್ಯೂರಿಟಿ ಹೆಸರು, ಎಲ್ಲಾ ಡೀಟೇಲ್ಸ್ ನಮಗೆ ಬೇಕಾಗಿದೆ. ಕೇಳೋದು ನಮ್ಮ ಧರ್ಮ, ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕರ್ಮ. ಅವ್ರು ಕೊಡ್ತಾರೆ ಯಾಕೇಳಿ, ಜೈ ಮೋದಿ ಭಕ್ತರು ಅವರ ಕೊಡ್ಬೇಕು. ಈಗ ನಮ್ ಕಾಲೇಜ್ ಅಲ್ಲಿ ಪ್ರಿನ್ಸಿಪಲ್ ಯಾರು ಅಂತ ನಿನ್ನ ಕೇಳಿದ್ರೆ ನಾನು ಉತ್ತರ ಹೇಳ ಬೇಡ, ಹೇಳಿ ನೀವು ಪ್ರಶ್ನೆ ಕೇಳಿ. ನಿಮ್ ಕಾಲೇಜ್ ಪ್ರಿನ್ಸಿಪಲ್ ಯಾರು? ನಮ್ದು ವಿವೇಕಾನಂದ ಕಾಲೇಜು, ಅಲ್ಲಿನ ಪ್ರಿನ್ಸಿಪಲ್ಸ್ ಪ್ರಿನ್ಸಿಪಲ್ ಡಾಕ್ಟರ್ ಕೆಂಪೇಗೌಡ ಅಂತ. ನಾನು ಹೇಳಿದೆ ಮೋದಿ ಅವರು ಅವ್ರ ಪ್ರಿನ್ಸಿಪಲ್ ಹೆಸರು ಹೇಳ್ತಾರಾ? ಹೇಳಕ್ಕಾಗತ್ತಾ? ಮಂಜು ನನ್ನ P1 ಹೆಸರು ಕೇಳಿ ಹೇಳ್ತೀನಿ ನನಗೆ, ಯಾರು ನಮ್ ಕಾಲೇಜ್ P1 ನವೀನ್ ಅಂತ ಇದ್ದ ಲೈಬ್ರರಿ ಹಿಮ್ಸೆಲ್ಫ್ ಇಸ್ P1. ನಾನು P1 ಹೆಸರು ಹೇಳ್ತೀನಿ, ನಾನು ಫೀಸ್ ಕಟ್ಟರೋ ರಸೀಪ್ಟ್ ಇದೆ. ಮೋದಿ ಡಿಗ್ರಿ ಮಾಡಿರೋ ನಿಜನೇ ಆಗಿದ್ರೆ ಫೀಸ್ ಕಟ್ಟರೋ ರಸೀಪ್ಟ್ ಇರ್ಬೇಕಲ್ವಾ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇರ್ಬೇಕಲ್ವಾ? ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬೇಕು, ಬೇಡಪ್ಪ. ಅವರ ಸಬ್ಜೆಕ್ಟ್ ಗಳ ಟೀಚರ್ ಹೆಸರಾದ್ರೂ ಹೇಳ್ಬೋದಲ್ಲ, ಹೇಳ್ಬೋದಾ? ಏನೋ ಸ್ನೇಹಿತರ, ಏ ಏನ್ಯಾವ ಸ್ನೇಹಿತರ, ಅಪ್ಪ ಓಲಾ ಡ್ರೈವರ್ ಊಬರ್ ಡ್ರೈವರ್ ಅಪ್ಪ ಜೈ ಮೋದಿ ಅನ್ಕೊಂಡು ಓಟ್ ಹಾಕಿದ್ ನೀವು, ನಾವ್ ಏನೋ ಮಾಡೋಣಪ್ಪ. ಈಗ ಬರ್ಬೇಕು ಅಂದ್ರೆ ಬೀದಿಗೂ ನಾವು ಬಂದ್ಬಿಡ್ತೀವಿ, ಕರೆದ್ರೆ ಬೇಕಾರೆ ಓಲಾ ಒಬ್ಬ ಡ್ರೈವರ್ಗಳೇ ಬೇಕು ಅಂದ್ರೆ ರೆಪ್ರೆಸೆಂಟೇಷನ್ ಎತ್ಕೊಂಡ್ ಬನ್ನಿ. ನೀವು ಅಲ್ಲಿ ಮೆಸೇಜ್ ಆಗಿದ ತಕ್ಷಣ ನಿಮ್ಮನ್ನ ಹುಡ್ಕೊಂಡ್ ಬರಕ್ ಆಗಲ್ಲ. ಯಾರಿಗಾರು ಸಮಸ್ಯೆ ಇದ್ರೆ ನನ್ನ ಹೆಸರು KN ಜಗದೀಶ್ ಕುಮಾರ್, ಅಡ್ವೊಕೇಟ್, ನಂಬರ್ 530 4th class, ನಾಡಪ್ರಭು ಕೆಂಪೇಗೌಡರ ಕೊಡಗೇಹಳ್ಳಿ, ಬೆಂಗಳೂರು 9284550932. ಇಲ್ಲಿಗೆ ಬಂದು ರೆಪ್ರೆಸೆಂಟೇಷನ್ ಕೊಡ್ರಿ. ಅಲ್ಲಿ ನೀವು ಕಮೆಂಟ್ ಆಗಿದ್ದಕ್ಕೆ ನೀವು ಹುಡ್ಕೊಂಬಂದು ಸೇವೆ ಮಾಡಕ್ಕೆ ನಮ್ ಕೈಯಲ್ಲಿ ಆಗೋದಿಲ್ಲ. ದಯಮಾಡಿ ಅಲ್ಲಿ ಕಮೆಂಟ್ ಹಾಕ್ಬಿಟ್ಟು ಸರ್ ಬನ್ನಿ ಜೈಕಾರ ಹಾಕಿ ಅಂದ್ರೆ ಏ ನಾವೇನು ಕೆಲಸ ಕೆಟ್ಟ ಕೂತ್ಕೊಂಡಿದೀವ? ಅಲ್ಲಿ ಕಮೆಂಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ಇರ್ಲಿ. ನಿಮಗೆ ತೊಂದರೆ ಆಗಿದ್ರೆ ನನ್ನ ಫೋನ್ ಮಾಡಿ ಆಫೀಸ್ ಬಂದು ರೆಪ್ರೆಸೆಂಟೇಷನ್ ಕೊಡ್ರಿ. ಆದ್ರೆ ಹೋರಾಟ ಮಾಡ್ತೀವಿ, ಇಲ್ಲ 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 ಅಂತ ಹೇಳ್ತಿರ್ತೀವಿ. ಸುಮ್ನೆ ಅಲ್ಲಿ ಓ ಏನೋ ಸಿಡಿ ಕೇಸ್ ಮುಗೀತು, ಇನ್ನೊಂದು ಯಾವ್ದು ಇಕ್ಕಬೇಕು ಅಂತ ಡಿಸೈಡ್ ಮಾಡಕ್ ಹೋಗ್ಬಿಡಿ. ಯಾರು ಫೀಡ್ ಮಾಡಿಲ್ಲ, 15 ದಿವಸ ಹೋರಾಟ ಮಾಡಿದೀವಿ. 10 ಪೈಸೆ ನಮಗ್ ಯಾರೋ 4-5 ಜನ ಕಾಸ್ ಬಿಟ್ರೆ ಯಾರು 1 ರೂಪಾಯಿ ತಂದ್ಕೊಟ್ಟಿಲ್ಲ.
ಊಟ ಮಾಡಿದ್ರ ಅಂತ ಕೇಳಿಲ್ಲ, ನಿದ್ದೆ ಮಾಡಿದ್ರ ಅಂತ ಕೇಳಿಲ್ಲ. ಈಗ ಮಾತ್ರ ಸಮಸ್ಯೆಗಳು ಮಾತ್ರ ಬನ್ನಿ ಸರ್ ಓಲಾ ಉಬರ್ ಸರ್ ಹೋರಾಟ ಮಾಡಿ, ಬನ್ನಿ ಸರ್ ಸಾರಿಗೆ ನೌಕರ ಹೋರಾಟ ಮಾಡಿ, ಎಲ್ಲಾ ಹೋರಾಟ ಮಾಡೋಣಪ್ಪ. ನಾವು ಹೋರಾಟ ಮಾಡ್ಬೇಕಾದ್ರೆ ಕೊನೆ ಪಕ್ಷ ಒಂದು ಆಯ್ತಾ ಏನು ಅಂತ ವಿಚಾರಣೆ ಮಾಡ್ಕೊಂಡ್ರ ಹಂಗಾಗಿ ತುಂಬಾ ಕರಿಯರ್ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಹೋರಾಟದಲ್ಲಿ ಪಾಲ್ಗೊಂಡವ್ರ ಅವರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಜನ ದನಿ ಎತ್ತದ್ರ ಅವ್ರ ಸಪೋರ್ಟ್ ನಿಂತ್ಕೊಂಡ್ರ ನಮ್ಮ ಪ್ರಶ್ನೆ ಕೂಡ ಕಾಡುತ್ತೆ. ನಿಮಗಳಿಗೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಡೋಂಟ್ ಎಕ್ಸ್ಪೆಕ್ಟ್, ನಾವು ದೇವರಲ್ಲ ಶ್ರೀಕೃಷ್ಣ ತರ ಬಂದ್ಬಿಟ್ಟು ಅವತಾರ ಎತ್ತಕ್ಕೆ ನಮಗೂ ಅದ್ರ ಬಗ್ಗೆ ನಾಲೆಜ್ ಬೇಕು ಅಂದ್ರೆ ಯಾವ ರೀತಿ ಲೀಡರ್ ಮನೆ ಹುಡ್ಕೊಂಡು ಹೋಗ್ತೀರಾ ನೋಡಿ. ಆ ರೀತಿ ನಿಮ್ಗೆ ಅವಶ್ಯಕತೆ ಇದ್ರೆ ನಮ್ಗೊಂದು ರೆಪ್ರೆಸೆಂಟೇಷನ್ ತಂದ್ಕೊಡಿ, ಆದರೆ ಸಹಾಯ ಮಾಡ್ತೀವಿ, ಇಲ್ಲ ಮುಚ್ಕೊಂಡಿರ್ತೀವಿ ನಾವು. ಓಕೆ, ಮುಂಚೆ ಏನೇನು ಹೇಳ್ಬೇಕಾ? ಏನು ಬೇಕಾಗಿಲ್ಲ. ನಿಮ್ ಕಾಲೇಜ್ ಎಲ್ಲಿ ಮುಂಚೆ ಓದಿದ್ದು? ನನ್ನ ಕಾಲೇಜು SGRC ಲಾ ಕಾಲೇಜ್. ಪ್ರಿನ್ಸಿಪಲ್ ಹೆಸರಿಲ್ಲ, ಏನು ಜ್ಞಾಪಕ ಇರ್ಬೋದಲ್ಲ? 100% ನಮಗೆ ಎಲ್ಲಾ ಜ್ಞಾಪಕ ಇದೆ. ಬರೀ ಮಾಸ್ ಕಾರ್ಡ್ ಕೊಟ್ಬಿಟ್ಟು ಡೌ ಹೊಡೆದ್ರೆ ನಾವು ನಂಬಲ್ಲ ಮಗ. ಅಲ್ಲಿ ಪ್ರಿನ್ಸಿಪಲ್ ಯಾರು, ಸಬ್ಜೆಕ್ಟ್ ಪ್ರೊಫೆಸರ್ ಗಳು ಯಾರು, ಆಯ್ತಾ ಯಾವ ಕಾಲೇಜು, ಬ್ಯಾಚ್ ಮೇಟ್ಸ್ ಯಾರು, ಕಟ್ಟಿದ ಫೀಸ್ ರೆಸಿಪ್ಟ್ ಅಲ್ಲಿ, ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಲ್ಲಿ, ಇಷ್ಟನ್ನು ಪ್ರಿಂಟ್ ಮಾಡಕ್ಕಾಗಲ್ಲ ಅಂತ ನನ್ಗೆ ಗೊತ್ತಿದೆ. ಮಾಸ್ ಕಾರ್ಡ್ ಪ್ರಿಂಟ್ ಮಾಡಬಹುದು ಅಂತ ಡೌಟ್. ನಮ್ಮ ಹತ್ರ ಎಲ್ಲಾ ಡೀಟೇಲ್ಸ್ ಬೇಕಾದ್ರೆ ಕೊಡ್ತೀವಿ, ನಮ್ ಇನ್ನೇ ಏನಾದ್ರೂ ಬೇಕಾದ್ರೆ ಕೊಡ್ತೀವಿ. ಆದರೆ ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ ತಿಳ್ಕೊಳ್ಳೋ ಅಂತ ಅಧಿಕಾರ ನಮ್ಗಿದೆಯಾ? 100% ಈ ದೇಶದ ನಾಗರಿಕನಾಗಿ ನನಗೆ ಸಂಪೂರ್ಣವಾದಂತ ಅಧಿಕಾರ ಇದೆ. ಆಮೇಲೆ ಮೋದಿ ಅವರ ಬಗ್ಗೆ ಅನುಮಾನನೂ ಇದೆ. ನಾನು ಹೇಳಿದ್ದಲ್ಲ ಪಕ್ಕದ ಮನೆ ಕೇಶವ ನಾನು ಹೇಳ್ತಾನೆ ಕೂತ್ಕೊಂಡು ಏನಂತ ಹೇಳ್ತಾನೆ, ಅವ್ರದ್ದು ಮಾಸ್ಕ್ ಕಾರ್ಡ್ ಡೂಪ್ಲಿಕೇಟ್ ನೊಂದು ಬಿಟ್ಟೆ ರೀ ನಾನು, ಒಂದು ನಿಮಿಷ ಇಲ್ಲಿ ಫುಲ್ ನೋವಾಗ್ಬಿಡ್ತು. ಆದ್ರೂ ನಂಬಿದೀನಿ ಭಕ್ತರನ್ನ, ಭಕ್ತರು ಆ ಸರ್ಟಿಫಿಕೇಟ್ ಅನ್ನ ಡಿಸ್ಪ್ಲೇ ಮಾಡಿಸ್ತಾರೆ. ಒಬ್ಬ ದೇಶದ ಪ್ರಧಾನಮಂತ್ರಿ ಅವರ ಹೆಗಲ ಮೇಲೆ ಅತ್ಯಂತ ಜವಾಬ್ದಾರಿ ಇರೋದು, ನಾನು ಯಾವುದೇ ರೀತಿ ಡೂಪ್ಲಿಕೇಟ್ ಮಾಸ್ಕ್ ಕಾರ್ಡ್ ಹೊಂದಿಲ್ಲ. ಓಕೆ, ಅಂಡ್ ದಿಸ್ ಇಸ್ ಅ ಚಾಲೆಂಜ್. ನಿಮಗೆ ಇದೊಂದು ಚಾಲೆಂಜ್, ನಮ್ಗೆ ಅದ್ಯಾವ್ದು ಯಾವ್ದದ ಟಿವಿ ಚಾನಲ್ ಕೂತಿದ್ದು ಅಲ್ಲ, ಅಲ್ಲಿ ಅಲ್ಲ, ಫೋನ್ ಬಂತಲ್ಲಪ್ಪ. ಹಾ, ಪ್ರಜಾ ಟಿವಿಲ್ ಕೂತ್ಕೊಂಡಾಗ ಅವನ್ ಯಾರೋ ಅಡಕಸ್ವಿ ಅಂತ ಹೇಳ್ಬೋದಾ? ಬೇಡ, ಅಡಕಸ್ವಿ ಅಡ್ಡ ಕಸ್ವಿ ಅಂತ ಹೇಳ್ಬೋದಲ್ಲ. ಯಾರೋ ಒಬ್ಬ ಅಡಕಸ್ವಿ ಫೋನ್ ಮಾಡಿ ನನ್ಗೆ, ಅನಲ್ಲ ಹೆಸರು ಬೇಡ, ಅಡಕಸ್ವಿ ಫೋನ್ ಮಾಡಿ ನಾನು ಕೇಳ್ದ, ಏ ಅಡಕಸ್ವಿ ಎಲ್ಲಾ ಡೀಟೇಲ್ಸ್ ಹಾಕಿದೀನಿ, ಈಗ ನನಗೊಂದು ಡೀಟೇಲ್ಸ್ ಬೇಕಾಗಿದೆ. ನನ್ನ ದೇಶದ ಪ್ರಧಾನಮಂತ್ರಿಯ ಸರ್ಟಿಫಿಕೇಟ್ ಬಗ್ಗೆ ಜನರಿಗೆ ಅಪನಂಬಿಕೆ ಇದೆ, ಡೂಪ್ಲಿಕೇಟ್ ಅಂತ ಹೇಳ್ತಾ ಇದ್ರೆ ನನ್ನ ಕೈಲಿ ತಡ್ಕೊಳಕಾಗ್ತಾಯಿಲ್ಲ. ಯಾಕಂದ್ರೆ ತಡ್ಕೊಳಕಾಗ್ತಾ ನಾನು ತುಂಬಾ ಲವ್ ಮಾಡ್ತೀನಿ, ಅವ್ರನ್ನ ತುಂಬಾ ಗೌರವಿಸ್ತೀನಿ, ಆ ಗೌರವದಿಂದ ಕೇಳ್ತಾ ಇದೀನಿ. ಇಮಿಡಿಯೇಟ್ ಆಗಿ ನಮಗೆ ಅದು ಒರಿಜಿನಲ್ಸ್ ಕೊಡಬೇಕು, ಜೊತೆ ಬರೀ ಸರ್ಟಿಫಿಕೇಟ್ ಒಂದೇ ವರ್ಕೌಟ್ ಆಗಲ್ಲ, ಕಾನ್ವೊಕೇಶನ್, ಆಮೇಲೆ ಅವ್ರ ಟೀಚರ್ ಯಾರು, ಪ್ರೊಫೆಸರ್ ಯಾರು, ಸಬ್ಜೆಕ್ಟ್ಗಳು ಯಾರು, ಫ್ರೆಂಡ್ಸ್ ಯಾರು, ಬ್ಯಾಚ್ಮೆಂಟ್ ಯಾರು, ಕ್ಲಾಸ್ಮೆಂಟ್ ಯಾರು, ಕಾಲೇಜ್ಮೆಂಟ್ ಯಾರು, ಅಲ್ಲಿ ಅಡುಗೆ ಮಾಡೋದನ್ನಾರು, ಕ್ಯಾಂಟೀನ್ ಅಲ್ಲಿ ಯಾರು ಸಿಗ್ದ, ಸೆಕ್ಯೂರಿಟಿ ಯಾರಿದ್ದ, ಎಲ್ಲಾ ಡೀಟೇಲ್ಸ್ ನ ಕೊಟ್ಟರೆ ನಾವು ನಂಬೋದು, ಇಲ್ಲಾಂದ್ರೆ ಅದು ಡೂಪ್ಲಿಕೇಟ್ ಅಂತ ನಾವು ಅನ್ಕೊಂತೀವಿ, ಅದರ ಸ್ವತಂತ್ರ ನಮಗಿದೆ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮಧ್ಯಾಹ್ನ ಒಂದು ನಿಮಗೆ ಲೈವ್ ಅನ್ನ ಕೊಡ್ತೀವಿ. ಥ್ಯಾಂಕ್ಸ್ ಅ ಲಾಟ್.